हाय हेलो नमस्कार ना निम प्रीतिया मेनका मुकुंद मेनका लाइफ स्टाइल वॉक्स के स्वागत सुस्वागत। ओके ना तिरुपति एंट्री आगदी मोन्ने कर्क बंदी अल ओके ना कूड़ा होगी तुम 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 चेना अद्ली निम्न बै वन तोर्ता बर्ती नोड़ चेना गोतागड़ेला दसरा फंक्षन ಹಂಗಾಗಿ ಲೈಟ್ ಅಲಂಕಾರ ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಮತ್ತು ಜನನೂ ಕಮ್ಮಿ ಇರೋದ್ರಿಂದ ನಾವು ಫ್ರೀಯಾಗಿ ಆರಾಮಾಗಿ ನೋಡ್ಕೊಂಡು ಬಂದ್ವಿ ನಮಗಂತೂ ತುಂಬಾ ಖುಷಿ ಆಯಿತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ಟಾರ್ಟಿಂಗು ಒಳಗಡೆ ಎಂಟ್ರೆನ್ಸಿಂದ ಹಿಡಿದು ನಿಮಗೆ ಒನ್ ಬೈ ಒನ್ ತೋರಿಸ್ತಾ ಬರ್ತೀನಿ ನೋಡಿ ನೋಡಿ ನೀವು ಕೂಡ ಎಂಜಾಯ್ ಮಾಡಿ ಇದ್ರ ಜೊತೆಗೆ ಯಾರ್ಯಾರು ನೀವು ಹೋಗಿ ಬಂದಿದ್ದೀರಾ ನಿಮ್ಮ ಅನುಭವನೂ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ಯಾರ್ಯಾರ ಅನುಭವ ಹೆಂಗಿತ್ತು ಅಂತ ಕೂಡ ಹಂಚ್ಕೊಳ್ಳೋಣ. ಓಕೆ ಓಕೆ ಇಲ್ಲಿ ತಿರುಪತಿಯಿಂದ ತಿರುಮಲಕ್ಕೆ ಹೋಗೋ ಎಂಟ್ರೆನ್ಸ್ ಇದು. ಇಲ್ಲಿ ಗರುಡ ಸ್ಟ್ಯಾಚು ಇದೆ, ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಇಲ್ಲಿಂದ ಒಳಗಡೆ ಹೋಗಬೇಕು. ಒಳಗಡೆ ಹೋದ್ಮೇಲೆ ಬೆಟ್ಟಕ್ಕೆ ಹತ್ಕೊಂಡು ಹೋಗೋ ದಾರಿ ಇದೆ ಅಲ್ಲಿ. ಅಲ್ಲಿ ಎಲ್ಲರೂ ತುಂಬ ಜನ ಆ ಮೇಲಕ್ಕೆ ಹೋಗಿ ನಡ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲ ಇಲ್ಲಿ ಕೆಳಗಡೆ ಎಲ್ಲ ಪೂಜೆ ಮಾಡಿಕೊಂಡು ಒಂದೊಂದು ಮೆಟ್ಲಿಗೂ ಕೂಡ ಪೂಜೆ ಮಾಡಿಕೊಂಡು ಮೇಲಕ್ಕೆ ಹತ್ಕೊಂಡು ಹೋಗ್ತಾರೆ. ಬಟ್ ನಾವು ಅಮ್ಮ ಅಪ್ಪಾಜಿ ಮಕ್ಕಳೆಲ್ಲ ಇರೋದ್ರಿಂದ ಹತ್ತಕ್ಕಾಗಲ್ಲ ಅಂತ ನಡ್ಕೊಂಡೇ ಬಂದ್ವಿ. ಇಲ್ಲಿ ಹತ್ತದೆಲ್ಲ ತೋರಿಸ್ತೀವಿ ನೋಡಿ. ಇಲ್ಲಿ ಕೆಳಗಡೆ ಎಲ್ಲ ಪೂಜೆ ಮಾಡ್ತಾರೆ. ಇಲ್ಲೇನು ಎಂಟ್ರೆನ್ಸ್ ಮುಂದಗಡೆ ಇದೆ ನೋಡಿ. ಇಲ್ಲಿ ತುಂಬಾ ಚೆನ್ನಾಗಿ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ತೆಂಗಿನಕಾಯಿ ಎಲ್ಲ ಹೊಡೆದು ಕರ್ಪೂರ ಒಂದೊಂದು ಮೆಟ್ಲಿಗೂ ಕುಂಕುಮ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಕರ್ಪೂರಗಳನ್ನೆಲ್ಲ ಒಂದೊಂದನ್ನೇ ಹಚ್ಕೊಂಡು ಹೋಗ್ತಾರೆ. ಇಲ್ಲಿ ತೆಂಗಿನಕಾಯಿ ಎಲ್ಲ ಹೊಡೆದ್ಬಿಟ್ಟು ಇಲ್ಲಿಂದ ಶುರು ಆಗುತ್ತೆ ಅವ್ರ ಜರ್ನಿ. ಇಲ್ಲಿಂದ ಒಬ್ಬೊಬ್ಬರೇ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿಕೊಂಡು ಹತ್ಲಿಕ್ಕೆ ಶುರು ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ನೋಡಲಿಕ್ಕೂ ಅಷ್ಟೇ. ಅಲ್ಲಿ ಹತ್ತಕ್ಕೂ ಅಷ್ಟು ಸುಸ್ತು ಅಂತ ಅನಿಸೋದೇ ಇಲ್ಲ. ಆರಾಮಾಗಿ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಒಬ್ಬರಿಂದ ಒಬ್ಬರೆಲ್ಲ ನೀಟಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನೋಡಿದ್ವಿ ಅಷ್ಟೇ, ಹತ್ಲಿಕ್ಕಾಗಲಿಲ್ಲ ನಮ್ಮ ಕೈಲಿ. ವಯಸ್ಸಾದವರು ಇದ್ದರೆ ನಮಗೆ ಸುಸ್ತಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ನೋಡಿಕೊಂಡು ಹೊರಗಡೆ ಅಲ್ಲಿಂದ ಫುಲ್ ಮೇನ್ ಎಂಟ್ರಿ ಅಲ್ಲಿ ತೋರಿಸ್ತೀನಿ. ಅಲ್ಲಿ ಅಲ್ಲಿಂದ ವಾಪಸ್ ಬಂದ್ವಿ. ಇಲ್ಲಿ ನೋಡಿ, ಇಲ್ಲೆಲ್ಲ ದೇವ್ರ ಆ ಕಡೆ ಈ ಕಡೆ ದೇವಸ್ಥಾನಗಳು ಇರುತ್ತೆ, ಅಲ್ಲಿ ಒಳಗಡೆ ದೇವರ ವಿಗ್ರಹಗಳೆಲ್ಲ ಇರುತ್ತೆ. ಅಲ್ಲಿ ನಮಸ್ಕಾರ ಮಾಡಿಕೊಂಡು ದೇವ್ರ ಪ್ರಸಾದ ಎಲ್ಲ ತೊಗೊಂಡು ಕುಂಕುಮ ಎಲ್ಲ ಇಟ್ಕೊಂಡು ನೀವು ತೊಗೊಳ್ಳಿ, ದೇವ್ರು ಒಳ್ಳೇದು ಮಾಡಲಿ ನಿಮಗೂ ಎಲ್ಲ. ನೋಡಿ, ಕಡೆಯವರೆಗೂ ಮಿಸ್ ಮಾಡಿದೆ ನೋಡಿ. ಒನ್ ಬೈ ಒನ್ ತುಂಬಾ ಚೆನ್ನಾಗಿದೆ. ಓಕೆ, ಇಲ್ಲಿಂದ ಎಂಟ್ರಿ ಆಗುತ್ತೆ ಹತ್ತದು. ಇಲ್ಲಿ ಮುಂದಗಡೆ ಬರಬೇಕು. ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಆ ಕಡೆ. ಹಾಗೆ ಈಗ ಎರಡೂ ಕಡೆಯೂ ಅಷ್ಟೇ ವಿಗ್ರಹಗಳು, ಅಲ್ಲಲ್ಲಿ ಮಧ್ಯೆ ವಿಗ್ರಹಗಳು ಕೊಟ್ಟಿರ್ತಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ಬಂತಲ್ವಾ, ಇಲ್ಲಿ ಎಲ್ಲ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ಮೇಲಕ್ಕೆ ಹತ್ತಕ್ಕೆ ಶುರು ಮಾಡ್ತಾರೆ. ನೋಡಿ, ತುಂಬಾ ಚೆನ್ನಾಗಿದೆ. ಇಲ್ಲಿಂದ ನಮಸ್ಕಾರ, ಪ್ರತಿಯೊಬ್ಬರೂ ಇಲ್ಲಿಂದ ನಮಸ್ಕಾರ ಮಾಡಿ ಹತ್ತಾ ಹೋಗ್ತಾರೆ. ಓಕೆ, ನಾವು ನೋಡಿಕೊಂಡು ವಾಪಸ್ ಬಂದ್ವಿ. ಕಾರಲ್ಲೇ ಮೇಲಕ್ಕೆ ಹೋಗೋಣ ಅಂತ. ಮೇಲಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಆ ಕಡೆ ಈ ಕಡೆ ವ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡ್ತಾ ಬನ್ನಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಲ್ಲಿ ಮೇಯ್ನ್ ನಮ್ಮನ್ನೆಲ್ಲ ಚೆಕ್ ಮಾಡಿ ಒಳಗೆ ಬಿಡ್ತಾರೆ, ಚೆಕಿಂಗ್ ಕೌಂಟ್ರಲ್ಲೂ ಅಷ್ಟೇ. ಮತ್ತು ನೀವು ಚಾಕುಗಳಾಗಲಿ ಕತ್ರಿಗಳಾಗಲಿ ಏನು ತೊಗೊಂಡು ಹೋಗಂಗಿರಲ್ಲ, ಯಾಕಂದರೆ ಚಾಕುಗಳು ಹಣ್ಣುಗಳು ಹೆಚ್ಕೊಳ್ಳೋಕ್ಕೆಲ್ಲ ತೊಗೊಂಡೋಗಿದ್ರೆ ಅಲ್ಲಿ ವಾಪಸ್ ಕಿತ್ತಿಡ್ಕೊತಾರೆ. ನಮ್ಮದು ಹಾಗೆ ಆಯಿತು, ಹಣ್ಣು ಹೆಚ್ಕೊಳ್ಳೋಣ ಅಂತ ಕತ್ರೆ ಚಾಕು ತೊಗೊಂಡೋಗಿದ್ವಿ, ಅಲ್ಲಿ ವಾಪಸ್ ಕಿತ್ತಿಟ್ಕೊಂಡ್ರು. ಹಾಗಾಗಿ ಬೇಡ ಅಂದ್ಬಿಟ್ಟು ಯಾರು ಏನು ತೊಗೊಂಡು ಹೋಗ್ಬೇಡಿ, ಆರಾಮಾಗಿ ಹೋಗಿ ಮಾಮೂಲಿ ಲಗೇಜ್ ಎಲ್ಲ ಚೆಕ್ ಮಾಡಿ ವಾಪಸ್ ಕೊಟ್ಬಿಡ್ತಾರೆ. ಎಲ್ಲ ತೊಗೊಂಡು ಮೇಲಕ್ಕೆ ಕಾರಲ್ಲೇ ಬರ್ತಾ ಇದ್ವಿ. ಆ ಕಡೆ ಈ ಕಡೆ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡ್ತಾ ಖುಷಿ ತುಂಬಾ ಹೆಚ್ಚಾಗುತ್ತೆ. ಅಲ್ಲಿ ಮಂಗಗಳು ಕೂಡ ತುಂಬಾ ಇದೆ ನೋಡಿ ಅಲ್ಲಿ. ಬಟ್ ಮೇಲಿಲ್ಲ, ಮಧ್ಯ ದಾರಿಲಿ ಮಾತ್ರ ಸಿಗುತ್ತೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಹಾಂದವೇ ಹೋಗ್ತಾನೆ ಸಿಗುತ್ತೆ, ಇದೆಲ್ಲ ಸಿಗುತ್ತೆ. ಇದೆಲ್ಲ ನೋಡಿಕೊಂಡು ಇನ್ನು ಮುಂದೆ ಹೋಗಬೇಕು. ನೀವು ಯಾವ್ದು ಎಷ್ಟೆಷ್ಟು ಸಲ ಹೋಗಿದ್ದೀರಾ, ಮತ್ತು ನೀವು ಹೋದಾಗ ನಿಮ್ಮ ಅನುಭವ ಹೇಗಿದೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಶೇರ್ ಮಾಡಿ, ಎಲ್ಲ ಹಂಚ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಅಲ್ಲ, ತುಂಬ ಜನ ಹೋಗಿದ್ರೆ. ನಾವು ಭಾಳ ವರ್ಷದ ಮೇಲೆ ಹೋಗಿರೋದ್ರಿಂದ ನಮ್ಗೆ ಹೊಸ ಅನುಭವ ಅನ್ನೋ ಥರ ಫೀಲ್ ಆಗ್ತಾ ಇದೆ. ತುಂಬ ಒಂದು 18-20 ವರ್ಷದ ಹಿಂದೆ ಹೋಗಿದ್ದು ನಾವು, ಯಾವುದೇ ಪ್ಲಾನ್ ಇದ್ದೆ ಹೋಗಿದ್ದೀವಿ. ಆದ್ರೂ ಆರಾಮಾಗಿ ನೋಡ್ಕೊಂಬಂದ್ವಿ ಅನ್ನೋ ಖುಷಿ ಮಾತ್ರ ತುಂಬಾ ಹೆಚ್ಚಾಗಿದೆ ನಮಗೆ. ಇವಾಗ ತಿರುಮಲಕ್ಕೆ ಎಂಟ್ರಿ ಆಯಿತು. ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಯಾಕಂದರೆ ದಸರಾ ಸಂಭ್ರಮ ಆಗಿರೋದ್ರಿಂದ ಹೂವಿನ ಅಲಂಕಾರ ಲೈಟ್ ಅಲಂಕಾರಗಳೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ.
ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಇನ್ನು ಲೇಟಾಗಿ ಹೋದರೂ ಲೇಟೆಸ್ಟ್ ಆಗಿತ್ತು ಅನ್ನೋಕ್ಕೆ ನಮ್ಮದೇ ಸಾಕ್ಷಿ. ಓಕೆ, ಯಾಕೆ ನೋಡಿ ಎಷ್ಟು ಚೆನ್ನಾಗಿದೆ ಹೂವಿನ ಅಲಂಕಾರ ಅಂದರೆ ತುಂಬಾ ಚೆನ್ನಾಗಿದೆ. ನಿಧಾನಕ್ಕೆ ನೋಡಿ, ತುಂಬ ಎಷ್ಟು ನೋಡಿ, ಎರಡು ಕಡೆ ಅಲ್ಲಿ ಕುದುರೆ ಮೇಲೆ ಕೃಷ್ಣ, ಇದ್ರ ಮೇಲೆ ಹೋಗ್ತಾ ಇರೋದು ರಥಗಳು, ಆ ಕಡೆ ಈ ಕಡೆ ಒಂದು ಅದು ಹೇಳೋಕ್ಕೆ ಆಗಲ್ಲ. ಅದನ್ನ ಕಾರಲ್ಲಿ ಹೋಗ್ತಾ ಇರೋದ್ರಿಂದ ಫಾಸ್ಟ್ ಆಗ್ತಾ ಇದೆ. ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಿಧಾನಕ್ಕೆ ತೋರಿಸ್ತೀನಿ, ತುಂಬಾ ಚೆನ್ನಾಗಿದೆ ನೋಡಿ. ಓಕೆ, ಇವಾಗ ಎಲ್ಲ ಒಳಗಡೆ ಎಂಟ್ರಿ ಆಗಿದ್ದೀವಿ. ನಮ್ದೇನು ಮತ್ತೆ ಮೇಲ್ಗಡೆ ರೂಮ್ ಏನು ಬುಕ್ ಮಾಡಿರಲಿಲ್ಲ, ಹಾಗಾಗಿ ಕಾರ್ ಪಾರ್ಕಿಂಗ್ ಮಾಡಿ ಒಳಗಡೆ ಎಲ್ಲ ನೋಡೋಣ ಅಂತ ಕಾರ್ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ. ನಾವು ಎಂಟ್ರೆನ್ಸ್ ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಒಂದೊಂದು ಕಡೆನೂ ಹೂವಿನ ಅಲಂಕಾರ ಎಲ್ಲ ಇರುತ್ತೆ ನೋಡೋಕ್ಕೆ, ಎರಡು ಕಣ್ಣು ಸಾಲದು. ಓಕೆ, ಮೇಲ್ಗಡೆ ರೂಮ್ ಮಾಡ್ತೀವಿ ಅಂತಂದ್ರೆ ಇಲ್ಲೇ ನೋಡಿ ರೂಮ್ಗಳೆಲ್ಲ ಇರುತ್ತೆ, ತುಂಬಾ ರೂಮ್ಗಳಿದೆ. ನಾವು ಕೆಳಗಡೆ ರೂಮ್ ಅಲ್ಲೇ ರೂಮ್ ಮಾಡಿರೋದ್ರಿಂದ ಮೇಲ್ಗಡೆ ಏನು ರೂಮ್ ಮಾಡೋಕ್ಕಾಗಲಿಲ್ಲ, ಮಾಡಲಿಲ್ಲ. ಅಲ್ಲಿ ಕಾರ್ ಪಾರ್ಕ್ ಪಾರ್ಕಿಂಗ್ ಮಾಡಿಬಿಟ್ಟು ಇನ್ನು ನಡ್ಕೊಂಡು ನಿಧಾನಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡ್ವಿ. ಯಾಕಂದರೆ ಸಂಜೆ 5 ಗಂಟೆ ಮೇಲೆ ದರ್ಶನ 7 ಗಂಟೆಗೆ ಇದ್ದಿದ್ದಲ್ವ, ಆರಾಮಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಒಳಗಡೆ ಎಲ್ಲ ಸುತ್ತಾಡೋಣ ಅಂತ ಬಂದ್ವಿ. ಇಲ್ಲಿ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ, ಒಂದು ನಿಮಿಷ ನೀವು ನೋಡಿ, ಒಂದೂ ಮಿಸ್ ಮಾಡಿದೆ ನೋಡಿ. ಯಾಕಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ, ವಾವ್ ವಾವ್ ಅಂತಲೇ ನೋಡಬೇಕು, ಅಷ್ಟು ಚೆನ್ನಾಗಿದೆ. ಲೈಟ್ ಅಲಂಕಾರ ಅಂತೂ ಅಷ್ಟು ಚೆನ್ನಾಗಿದೆ, ಹೂವಿನ ಅಲಂಕಾರ ಅಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಒಳಗಡೆ ಅಂತೂ ಇನ್ನೂ ತುಂಬ ಚೆನ್ನಾಗಿತ್ತು, ಬಟ್ ಒಳಗಡೆ ಎಲ್ಲ ನಮಗೆ ಫೋಟೋ ಅಲೋ ಇದೆ, ಕ್ಯಾಮ್ರಾ ತೊಗೊಂಡು ಹೋಗೋಕ್ಕಾಗಲಿಲ್ವಲ್ಲ, ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ಇಲ್ಲಿ ಹೊರಗಡೆ ಇರೋದು ತೋರಿಸ್ತಾ ಇದ್ದೀನಿ ನೋಡಿ. ಇದು ನೈ ಸಂಜೆ ಅಂತೂ ಲೈಟ್ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಅದು ಬೆಳಕಾಗಿರೋದ್ರಿಂದ ಮಧ್ಯಾಹ್ನ ಇದು, ಹಾಗಾಗಿ ಲೈಟ್ ಕಾಣಿಸ್ತಾ ಇಲ್ಲ ನಮಗೆ, ಹೂವಿನ ಅಲಂಕಾರ ಮಾತ್ರ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ, ಎಂಟ್ರೆನ್ಸ್ ಹತ್ರನೇ ಇದೆ ನೋಡಿ. ಇದು ನೋಡಿದ್ರಿ ಅಲ್ವಾ, ಒಂದು ನಮಸ್ಕಾರ ಹಾಕಿ ದೇವ್ರಿಗೆ ಬಂದು. ಓಕೆ, ಚೆನ್ನಾಗಿದೆ. ಈಗ ಬನ್ನಿ, ದೇವ್ರ ದರ್ಶನನೇ ಆಯಿತು ಅನ್ನೋ ಫೀಲ್ ಆಗುತ್ತೆ ನಮಗೆ. ಇಲ್ಲಿ ನೋಡಿ ಎಂಟ್ರೆನ್ಸ್, ಇಲ್ಲಿ ಬಂದು ಇನ್ನೊಂದು ನಮಸ್ಕಾರ ಹಾಕಿದೆ. ಇಷ್ಟು ನಮಸ್ಕಾರ ಹಾಕಿದ್ರೂ ಸಾಕಾಗಲ್ಲ ತಿಮ್ಮಪ್ಪ ಅಂದರೆ. ಗೋವಿಂದ ಗೋವಿಂದ ಅಂತ ಅಂದಂಗೆ ನಮ್ಗೆ ಎನರ್ಜಿನೇ ಬರುತ್ತೆ ಹೊರತು ಸುಸ್ತು ಅನ್ನೋದಾಗಲ್ಲ ನೋಡಿ. ಇಲ್ಲಂತೂ ತುಂಬಾ ಚೆನ್ನಾಗಿದೆ, ನಾವಂತೂ ಇಲ್ಲಿ 10-15 ನಿಮಿಷನೇ ನಿಂತ್ಕೊಂಡೆ ಆರಾಮಾಗಿ ನೋಡ್ತಾ ಇದ್ವಿ, ಅದು ಫೋಟೋಗಳು ತಗೊಂಡ್ವಿ, ವೀಡಿಯೋಸ್ ಮಾಡ್ಕೊಂಡ್ವಿ. ನೋಡೋಕ್ಕೆ ಎರಡು ಕಣ್ಣು ಸಾಲದ್ರಿ. ನೀವುಗಳು ಎಲ್ಲ ಹೋಗಿ ಎಷ್ಟೋ ಜನ ಹೋಗಿರ್ತೀರ, ನಿಮ್ಮ ಅನುಭವಗಳು ಹಾಗೆ ಇರುತ್ತೆ ಅಂತ ಅಂದ್ಕೊತೀವಿ. ನಮ್ಮ ಅನುಭವ ಮಾತ್ರ ಎಕ್ಸ್ಟ್ರಾಡಿನರಿ, ಯಾಕೆ ಅಂದರೆ ಇದು ದಸರಾ ಟೈಮ್ ಆಗಿರೋದ್ರಿಂದ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮಸ್ಕಾರ ಮಾಡಿರಿ ದೇವ್ರಿಗೆ, ಆಶೀರ್ವಾದ ಅಲ್ಲಿಂದಲೇ ಕೊಡ್ತಾ ಇದ್ದೀವಿ ದೇವರು. ತುಂಬ ಜನ ಫೋಟೋಸ್ ಎಲ್ಲ ಅಲ್ಲಿ ತಕ್ಕಂತ ಇರ್ತಾರೆ, ಅವ್ರಗಳ ಖುಷಿ ನೋಡಕ್ ತೀರ್ದು. ಎಲ್ಲರೂ ಅಷ್ಟು ಅನುಭವದಿಂದ ಫೋಟೋಸ್ ಏನೋ ಒಂದು ಸಮಾಧಾನ ಅಲ್ಲಿಗೆ ಹೋದ್ರೆ. ಓಕೆ, ನಾವು ತುಂಬ ವರ್ಷದ ಮೇಲೆ ಹೋಗಿರೋದ್ರಿಂದ ನಮಗಂತೂ ಇನ್ನೂ ಡಬಲ್ ಖುಷಿನೇ ಆಯಿತು. ಯಾಕಂದರೆ ಮತ್ತೆ ಜನ ಬೇರೆ ಕಮ್ಮಿ ಇರೋದ್ರಿಂದ ಅದ್ರ ಖುಷಿನೇ ಬೇರೆ. ಓಕೆ, ಇವಾಗ ಆರಾಮಾಗಿ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ನೀವು ಶಾಪಿಂಗ್ ಮಾಡಿರಿ, ಯಾರ್ಯಾರಿಗೆ ಏನೇನು ಬೇಕು ತೊಗೊಳ್ರಿ, ಕೊಡಿಸ್ತೀನಿ. ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗಡೆ ಅಂತೂ ಎಷ್ಟು ಅಂಗಡಿಗಳಿದೆ ಅಂದರೆ ಎಷ್ಟು ಕಣ್ಣು, ಎಲ್ಲಿ ನೋಡಿದ್ರೂ ಬರೀ ಶಾಪಿಂಗ್ ಕಾಂಪ್ಲೆಕ್ಸ್ಗಳೇ ಇರೋದು, ಅಂಗಡಿಗಳೇ ಇರ್ತವೆ. ಏನು ಬೇಕು ಅದು ತೊಗೋಬೋದು, ಇಲ್ಲಿ ತೊಗೊಳ್ಳೋಣ ಬೇಡ, ಅಲ್ಲಿ ತೊಗೊಳ್ಳೋಣ ಬೇಡ, ಮುಂದೆ ಮುಂದೆ ಓದಂಗೆ ಇನ್ನೂ ಅಂಗಡಿಗಳೇ ಕಾಣಿಸ್ತವೆ ಹೊರತು ಕಮ್ಮಿನೇ ಇಲ್ಲ. ತುಂಬಾ ಅಂಗಡಿಗಳಿದೆ, ಎಲ್ಲ ಥರದ್ದು ಸಿಗುತ್ತೆ, ಇಂಥದ್ದು ಸಿಗಲ್ಲ ಅನ್ನಂಗಿಲ್ಲ. ತುಂಬ ಒಳಗೆ ಹೋಗೋಕ್ಕೋಗ್ಲಿಲ್ಲ, ಮೇನ್ ಇದರಲ್ಲೇ ನೋಡ್ಕೊಂಡ್ವಿ, ನಮಗೆ ಬೇಕಾಗಿದ್ದೆಲ್ಲ ತೊಗೊಂಡ್ವಿ. ನೋಡಿ ಕೊಡಿಸ್ತೀನಿ, ಯಾರ್ಯಾರಿಗೆ ಏನೇನು ಬೇಕು ತೊಗೊಳ್ಳಿ. ಓಕೆನಾ, ತೊಗೊಳ್ರಮ್ಮ, ನಮ್ಮ ಹುಡುಗಿರೆಲ್ಲ ತುಂಬ ಜನ ಮೇಡಮ್ ಏನು ತರ್ತೀರಾ ಅಂದ್ರಲ್ಲ, ನಿಮಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಯಾರು ಏನೇನು ಬೇಕು ತೊಗೊಳ್ಳಿ, ಪರ್ಸ್ ಬೇಕಾ, ಓಲೆ ಬೇಕಾ, ಸರ ಬೇಕಾ, ನೋಡಿ ತಗೊಳ್ಳಿ. ಮ್ಯಾಮ್ ಅಲ್ಲೇ ತೋರಿಸ್ತೀರಲ್ಲ ನೀವು, ತಂದು ಕೊಡೋದು ಬಿಟ್ಟು ಅಂತಿದ್ದೀರಾ, ಯಾರ್ಯಾರಿಗೆ ಎಷ್ಟೆಷ್ಟು ಅಂತಾರಲ್ಲಮ್ಮ, ಅದಕ್ಕೆ ನಿಮ್ಗೆ ಶಾಂಪಿಂಗ್ ಕಾಂಪ್ಲೆಕ್ಸ್ಗೆ ಕರ್ಕೊಂಬಂದು ನಿಮ್ಗೆ ಯಾರು ಏನಾದರೂ ತೊಗೊಂಬಿಡಿ ಅಂತ ನೋಡಿ. ನಮ್ಗೆ ಇಷ್ಟವಾದ ಬಟ್ಟೆಗಳಿದೆ ಇಲ್ಲಿ,
ಬಟ್ಟೆಗಳಿದೆ ಮಕ್ಕಳಿಗೆ ಕೊಡಿಸಿ, ಆಮೇಲೆ ಆಟ ಸಾಮಾನುಗಳಿದೆ ಮಕ್ಕಳಿಗೆ ಕೊಡಿಸ್ಬಿಡಿ ನೋಡಿ. ಇಲ್ಲೇ ತೋರಿಸ್ತಾ ಇದ್ದೀನಿ, ಯಾರ್ಯಾರಿಗೆ ಬಾಲ್ ಬೇಕಾ ಮಕ್ಕಳಿಗೆಲ್ಲ ಏನೇನು ಬೇಕೆಲ್ಲ ಕೊಡಿಸ್ಬಿಡಿ ಮ್ಯಾಮ್, ನೀವು ತಂದಿಲ್ಲ ನಮಗೆ ಅಂತ ಏನು ಕೇಳಂಗಿಲ್ಲ, ಅದಕ್ಕೆ ಫುಲ್ ತೋರಿಸ್ತಾ ಇದ್ದೀನಿ ನೋಡಿ, ತೊಗೊಂಬಿಡಿ ಓಕೆನಾ? ಓಕೆ ಕಣ್ರೋ, ತುಂಬಾ ಚೆನ್ನಾಗಿದೆ. ನಾವು ಆರಾಮಾಗಿ ಕೂಲಾಗಿ ನೋಡ್ಕೊಂಡು ಬಂದ್ವಿ, ಎಲ್ಲ ಒಳಗಡೆ ಎಲ್ಲ ಹೋದ್ವಿ. ಸ್ವಲ್ಪ ಜಾಸ್ತಿ ತುಂಬ ಏನು ತೊಗೊಳಕ್ಕೆ ಹೋಗಲಿಲ್ಲ, ಆಲ್ರೆಡಿ ಎಲ್ಲ ಇತ್ತು ನಮ್ಮ ಹತ್ರ, ಹಾಗಾಗಿ ಸ್ವಲ್ಪ ಮೇನ್ ಮೇನ್ ಏನೇನು ಇರಲಿಲ್ಲ ಆ ಥರದವೆಲ್ಲ ಒಂದು ಶಾಪಿಂಗ್ ಮಾಡಿಕೊಂಡ್ವಿ. ಎಲ್ಲ ಶಾಪಿಂಗ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಅದು ಬಿಟ್ಟು ಮುಂದಕ್ಕೆ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ಕಣ್ರಮ್ಮ, ಅದನ್ನೇ ತೋರಿಸ್ಬೇಕು ಅನ್ನೋ ಫೀಲ್ ಆಗ್ತಾ ಇದೆ. ಆದರೆ ಮುಂದೆ ತುಂಬ ತೋರಿಸೋದಿರೋದ್ರಿಂದ ಇದನ್ನು ಸಾಕು ಮಾಡೋಣ. ಓಕೆ, ಇದನ್ನೆಲ್ಲ ನೋಡ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದ್ವಿ, ಯಾಕಂದ್ರೆ ತುಂಬ ಸಾಕಾಗಿತ್ತಲ್ವ, ಹಾಗಾಗಿ ರೆಸ್ಟ್ ಮಾಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಸ್ವಲ್ಪ ತಂಗೆ ಸ್ವಲ್ಪ ತುಳ್ಕೊಂಡ್ವಿ, ರೆಸ್ಟ್ ಮಾಡಿದ್ವಿ. ಆಮೇಲೆ ಎದ್ಬಿಟ್ಟು ಎಲ್ಲ ಫ್ರೆಶ್ ಆಗಿಬಿಟ್ಟು ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಎಲ್ಲ ಫ್ರೆಶ್ ಆಗ್ತಾ ಇದ್ವಿ, ತಿಂದ್ಬಿಟ್ಟು ಫ್ರೆಶ್ ಆದ್ವಿ. ಫ್ರೆಶ್ ಆಗಿಬಿಟ್ಟು ಈಗ ಮೈನ್ ದರ್ಶನಕ್ಕೆ ಹೋಗೋಣ ಅಂತ ಎಲ್ಲ ನೋಡಿ, ವೈಟ್ ಆ್ಯಂಡ್ ವೈಟ್ ಯೂನಿಫಾರ್ಮಲ್ಲಿ ರೆಡಿ ಆಗಿದ್ದಾರೆ ಎಲ್ಲರೂ. ಓಕೆ, ಈಗ ಮೈನ್ ಎಂಟ್ರೆನ್ಸ್ಗೆ ಎಲ್ಲ ಚಪ್ಪಲಿಗಳು ಯಾರು ಹಾಕ್ಕೊಂಡು ಹೋಗಲಿ, ಎಲ್ಲ ಅಲ್ಲಲ್ಲೇ ಬಿಡಬೇಕು. ನಾವೆಲ್ಲ ಕಾರಲ್ಲೇ ಬಿಟ್ಬಿಟ್ಟು ಎಂಟ್ರೆನ್ಸ್ಗೆ ಹೋದ್ವಿ. ಎಂಟ್ರೆನ್ಸಲ್ಲಿ ಅಷ್ಟೇ ರಶ್ ಏನಿರಲಿಲ್ಲ, ನೀವು ಆಗ್ಲಾಗ್ಲೂ ನಿಮ್ಗೆ ಅನಿಸುತ್ತೆ ರಶ್ಶಲ್ಲಿ ನೋಡಿದವ್ರಿಗೆ ಮ್ಯಾಮ್ ಏನು ಮ್ಯಾಮ್ ಇಷ್ಟು ಆರಾಮಾಗಿ ಹೋಗ್ತಾ ಇದ್ದೀರಾ ಅಂತ. ಹೌದು, ನಾವು ಸಮಾಧಾನವಾಗಿ ಹೋಗ್ತಾ ಇದ್ವಿ, ಎಲ್ಲೂ ಅರ್ಜೆಂಟ್ ಮಾಡ್ಕೊಳ್ಳಿಲ್ಲ, ಅಯ್ಯೋ ಟೈಮ್ ಆಯಿತು ಅನ್ನೋ ಫೀಲ್ ಇರಲಿಲ್ಲ. ಯಾಕಂದರೆ ನಾವು ಸಮಾಧಾನವಾಗಿ ನಿಧಾನಕ್ಕೆ ನೋಡ್ಕೊಂಬರೋಣ ಅಂತಲೇ ಹೋಗ್ತಾ ಇದ್ದಿದ್ದು. ಹಂಗಾಗಿ ಆರಾಮಾಗಿ ನೋಡಿಕೊಂಡು ಎಲ್ಲ, ಯಾಕಂದರೆ ಮಕ್ಕಳು ಇದ್ದಾರೆ ದೊಡ್ಡವರು ಇದ್ದಾರೆ, ಹಂಗಾಗಿ ಅವ್ರನ್ನೂ ಕರ್ಕೊಂಡು ಹೋಗೋದ್ರಿಂದ ನಿಧಾನಕ್ಕೆ ಹೋಗ್ಬೇಕಲ್ವ ನಾವು, ಹಾಗಾಗಿ ಆರಾಮಾಗಿ ಈಗ ಒಳಗಡೆ ಎಂಟ್ರಿ ಆಯಿತು. ಅಲ್ಲೆಲ್ಲ ಪಾಸ್ ತೋರಿಸಿದ್ವಿ, ತೋರಿಸ್ಬಿಟ್ಟು ಒಳಗಡೆ ಎಂಟ್ರಿ ಮಾಡಿದ್ರು. ಆ ಕಡೆ ಈ ಕಡೆ ಅಷ್ಟೇ ವ್ಯೂಸ್ ತುಂಬಾ ಚೆನ್ನಾಗಿದೆ, ಮಧ್ಯೆ ದೇವಸ್ಥಾನಗಳಿರುತ್ತೆ ಅಲ್ಲಿ. ನಾವಿಲ್ಲಿ ನೋಡಿ ಅಷ್ಟು ಜನನೇ ಇಲ್ಲ, ಆರಾಮಾಗಿ ಹತ್ಕೊಂಡು ನಿಧಾನ, ನಮ್ಮದೇ ರಾಜಭಾರ ಅನ್ನೋ ಥರ ಇದೆ ಅಲ್ಲಿ, ಆರಾಮಾಗಿ ಹೋದ್ವಿ. ಬಟ್ ಇಲ್ಲಿ ಜನ ಇಲ್ಲ, ಒಳಗಡೆ ಸ್ವಲ್ಪ ಎಲ್ಲ ಇದು ಮೈನ್ ಒಂದು ನಾಲ್ಕೈದು ಕಡೆ ಎಂಟ್ರಿ ಇರುತ್ತೆ, ಸೊ ಹಾಗಾಗಿ ಇದು ನಾವು ಹೋಗ್ತಿರೋ ಎಂಟ್ರಿಲಿ ಅಷ್ಟು ಜನ ಇಲ್ಲ. ಒಳಗಡೆ ಹೋದಾಗ ಸ್ವಲ್ಪ ಜನ ಇದ್ದರು, ನಂದು ನಮ್ಗೆ 11 ಕೌಂಟ್ರವ್ರಿಗೂ ನೋಡಿ ಆರಾಮಾಗಿ ನಡ್ಕೊಂಡು ಹೋಗ್ತಿದ್ವಿ. ಮೊದಲಿದ್ದವ್ರು ನಮ್ಮನ್ನೆಲ್ಲ ನೋಡ್ಕೊತಾರೆ, ಇದ್ಯಾಕಪ್ಪ ಅಂತ ಮುಂದೆ ಮುಂದೆ ಹೋಗ್ತಾರೆ, ನಾವು ಮಾತ್ರ ಅಲ್ಲಿ ಕೂತ್ಕೊಳ್ಳೋದು, ರೆಸ್ಟ್ ಮಾಡೋದು, ಅವ್ರು ಬರೋವರೆಗೂ ವೆಯ್ಟ್ ಮಾಡೋದು, ಅವ್ರು ಬಂದಮೇಲೆ ಅವ್ರಿಗೆ ಕೂರಿಸೋದು, ನಾವು ಬಿಡ್ಬಿಡು ಅಂತ ಹೋಗೋದು. ಅಲ್ಲ ಅಪ್ಪ ಅಮ್ಮ ನಿಧಾನಕ್ಕೆ ಬರ್ತಾರೆ, ಹಂಗಾಗಿ ಅವರು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ. ಅವ್ರು ಬಂದಮೇಲೆ ಅವ್ರನ್ನ ಕೂರಿಸೋದು, ನಾವು ಸ್ವಲ್ಪ ದೂರ ಮುಂದಕ್ಕೆ ಹೋಗೋದು, ಹಂಗೆ ಮಾಡ್ತಿದ್ವಿ. ಬಟ್ ಇಲ್ಲಿ ಈ ನಾವು ಹೋಗೋ ಎಂಟ್ರಿಲಿ ಅಷ್ಟು ಜನ ಇರಲಿಲ್ಲ, ಹಂಗೆ ನೋಡಿ ಜನನೇ ಇಲ್ಲ ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಇವಾಗ ಅಲ್ಲಿ ಮಧ್ಯೆ ಅವ್ರು ಬರೋರು, ಅವ್ರು ನೋಡೋರು ಇವ್ರು ಯಾಕೆ ಹಿಂಗೆ ಆರಾಮಾಗಿ ಬರ್ತವ್ರಲ್ಲ ಅಂತ, ಅವ್ರಿಗೆ ಹೋಗೋರಿಗೆಲ್ಲ ಬೇಗ ಬೇಗ ಜಾಗ ಬಿಡ್ತಿದ್ವಿ, ಹೋಗ್ತಾ ಇದ್ವಿ ನೋಡಿ ಆ ಕಡೆ ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಚೆನ್ನಾಗಿದೆ ಅಲ್ಲಿ ಗ್ರಿಲ್ಸ್ ಇರೋದ್ರಿಂದ ಅಷ್ಟು ನಿಮ್ಗೆ ಕ್ಲಾರಿಟಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನೋಡಿ. ಈ ವಿಡಿಯೋ ನೋಡಿದ್ರೆ ನೀರುಗಳಿದೆ, ದೇವಸ್ಥಾನಗಳು ಮಧ್ಯೆ ಅಲ್ಲಿ ದೇವಸ್ಥಾನಗಳಿರುತ್ತೆ, ಬಟ್ ಅಲ್ಲಿ ಎಂಟ್ರಿ ಇರಲ್ಲ ನಮಗೆ. ಈಗ ಒಳಗಡೆಗೆ ಲೇಡೀಸ್ ಲೋಕ್ ದಿಖ್ ರಹಾ ಹೈ, ತುಂಬಾನೇ ಚೆನ್ನಾಗಿದೆ. ವಾಲಂಟಿಯರ್ ಹರ್ ಜಗ ಮಿಲ್ ಜಾಯೇಗಾ, ಯೇ ಹೈ ಮೇನ್ ಟೆಂಪಲ್ ಕಾ ಏಕದಮ್ ಫ್ರಂಟ್ ಸೈಡ್ ಏರಿಯಾ, ಯೇ ಹೈ ಮೇನ್ ಟೆಂಪಲ್ ಎಂಟ್ರಿ ಗೇಟ್. ಬಟ್ ಒಳಗಡೆ ಕ್ಯಾಮ್ರಾ ತಗೊಂಡು ಹೋಗಿಲ್ಲ, ಇದು ಹೊರಗಡೆಯಿಂದ ತೆಗೆದಿರೋ ಫೋಟೋಸ್ಗಳು. ಇದು ಮೈನ್ ಎಂಟ್ರೆನ್ಸ್, ಇಲ್ಲಿಂದ ಇರುತ್ತೆ ಟೆಂಪಲ್ ಕೆ ಅಂದರ್ ಜಾನೆ ಕೆ ಲಿಯೆ ಏಕ್ ಹಿ ಗೇಟ್ ಮೌಜೂದ್ ಹೈ, ಗೇಟ್ ಕಾ ಏಕ್ ಸೈಡ್ ಸೆ ಹೋತಾ ಹೈ ಎಂಟ್ರಿ ಅಂಡ್ ಅದರ್ ಸೈಡ್ ಸೆ ಹೋತಾ ಹೈ ಎಕ್ಸಿಟ್. ಇಲ್ಲಿ ನಾವು ಹೊರಗಡೆಯಿಂದ ತೆಗೆದಿರೋದ್ರಿಂದ ಅಲ್ಲಿ ಜೂಮ್ ಹಾಕಿ ಹೊರಗಡೆಯಿಂದ ತೆಗೆದಿರೋದು ಅಷ್ಟೇ, ಒಳಗಡೆ ಎಂಟ್ರಿ ಇಲ್ಲ ಫೋಟೋಸ್. ಟೆಂಪಲ್ ಕೆ ಅಂದರ್ ಎವ್ರಿ ಟೈಮ್ ಕುಚ್ ನಾ ಕುಚ್ ಪೂಜಾ ಆಯೋಜನ್ ಹೋತೆ ರಹತಾ ಹೈ ದೇವ್ರಿಗೆ, ಅಲ್ಲೇ ದೇವ್ರು ನಿಮ್ಗೆ ಆಶೀರ್ವಾದ ಮಾಡ್ತಾನೆ. ನಾವು ಸಂಜೆ ಹೊತ್ತಾಗಿರೋದ್ರಿಂದ ಪೂಜೆ ಮತ್ತು ಅಲಂಕಾರ ಮಾತ್ರ ಎರಡು ಕಣ್ಣು ಸಾಲದು ರೀ, ಒಳಗಡೆ ಮಾತ್ರ ಅಲ್ಲಿ ತೋರಿಸಿದ್ರೆ ಮಾತ್ರ ನೀವು ಅಷ್ಟೇ ಖುಷಿ ಪಡ್ತಾ ಇದ್ರಿ, ಬಟ್ ಅಲ್ಲಿ ತೋರ್ಸಂಗಿಲ್ಲ ಅಲ್ಲ, ಹಾಗಾಗಿ ತೋರಿಸಿಲ್ಲ ಅಷ್ಟೇ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಹೂವಿನ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ, ಹೋಗೋ ದಾರಿಯಿಂದಲೂ ಎಲ್ಲ ಅಲಂಕಾರಗಳಿತ್ತು ಒಳಗಡೆ ಸಂಜೆ ಎಲ್ಲ. ಇದು ನವರಾತ್ರಿ ಸ್ಪೆಷಲ್ ಆಗಿರೋದ್ರಿಂದ ಅಲ್ಲಿ ಉತ್ಸವಗಳು ಎಲ್ಲ ನಡೀತಾ ಇತ್ತು, ಫಂಕ್ಷನ್ ನಡೀತಾ ಇತ್ತು, ಡ್ಯಾನ್ಸು ಎಲ್ಲ ಇತ್ತು, ಪೂಜೆಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ.
ना होगी ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಆಚೆ ಬಂದೆ ಒಳಗಡೆ ಕ್ಯಾಮೆರಾ ತಗೊಂಡು ಹೋಗಕಾಗಲಿಲ್ಲ ಹಾಗಾಗಿ ದರ್ಶನ ಒಳಗಡೆ ಎಲ್ಲ ದರ್ಶನ ಮಾಡ್ಕೊಂಡು ನಾವು ಆಚೆ ಬಂದ್ವಿ ಬೇಗ 1 ಅವರ್ ಲೇ ದರ್ಶನ ಆಯ್ತು 11ನೇ ಕೌಂಟರ್ ಗೆ ಅಷ್ಟೇ ನಮಗೆ ಕೊಟ್ಟಿದ್ದು 11ನೇ ಕೌಂಟರ್ ಇಂದ ಸ್ವಲ್ಪ ರಶ್ ಇತ್ತು ಅಲ್ಲಿ ರಶ್ ಇತ್ತು ಒಳಗಡೆ ಒಂದು 11 ಕೌಂಟರ್ ವರೆಗೂ ರಶ್ ಇತ್ತು ಆಮೇಲೆ ಏನಿಲ್ಲ ಬೇಗನೆ ದರ್ಶನ ಮುಗಿಸ್ಕೊಂಡು ಆಚೆಗೆ ಬಂದ್ವಿ टेम्पल एरिया में सीनियर सिटीजन एंड हैंडवन दर्शन के लिए आपको ऑफलाइन में फ्री ऑफ कॉस्ट एंड ऑनलाइन में 300 दे के एडवांस में रिजर्वेशन टिकट बुक करना है। ऑनलाइन एडवांस टिकट बुकिंग वेबसाइट लिंक मैं वीडियो के नीचे डिस्क्रिप्शन में दिया हूँ। ऑफलाइन में टिकट तिरुपति स्टेशन ये मंडप पे कुछ ना कुछ प्रोग्राम हर टाइम होते रहते हैं। मंडपम का सामने है मोबाइल नम फोटो शुरुमी ऐन सखत नोड्री इन नानवे नोड़े कमेंट हेंगे अंत सूपर अरे सूपर अन्को फस्टू देव्री नमस्कार आमेल सूपर अंत देव्री नमस्कार फस्ट नहीं देवर अली आशीर्वाद निम्ला आशीर्वाद माते लाइट अलंकार अंत एर कड़े लाइट अलंकार मात्र कण्डे हाथ अस्टू अलंकार ಅಲ್ಲಿ ಫಂಕ್ಷನ್ ಮಾಡಿದವರೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ಹೊರಗಡೆ ಬರ್ತಾ ಇದ್ರು ಅವ್ರ ಜೊತೆ ಎಲ್ಲ ಫೋಟೋಸ್ ತಗೊಂಡ್ವಿ ಅವ್ರನ್ನೆಲ್ಲ ಮಾತಾಡ್ಸಿದ್ವಿ ಅಷ್ಟು ಹತ್ರದಲ್ಲೇ ಮಾತಾಡ್ಸಿದ್ವಿ ಶೇಕ್ ಹ್ಯಾಂಡ್ ಕೊಟ್ವಿ ಪೂಜೆ ಮುಗಿಸ್ಕೊಂಡೆಲ್ಲ ಬಂದ ಆಗಿದೆ ಅದರಲ್ಲಿ ಎಲ್ಲ ಜನಗಳು ಬೇಗ ಬೇಗ ಅಂತ ಹೊರಟು ಹೋದ್ರು ನಾವು ಮಾತ್ರ ನಿಧಾನಕ್ಕೆ ಅವತ್ತು ಒನ್ ಡೇ ಫುಲ್ ಅಲ್ಲೇ ಇರಬೇಕು ಅಂತಲೇ ಪ್ಲಾನ್ ಮಾಡ್ಕೊಂಡು ಹೋಗಿರೋದ್ರಿಂದ ನಾವು ಅರ್ಜೆಂಟೇ ಮಾಡಲಿಲ್ಲ ಹೋಗಿರೋದೇ ಉಂಟಂತೆ ಏನಕ್ಕೆ ಅರ್ಜೆಂಟ್ ಮಾಡಬೇಕಲ್ವಾ ಹಂಗಾಗಿ ನಿಧಾನಕ್ಕೆ ನೋಡಿಕೊಂಡು ಸಮಾಧಾನ ಆಗೋವರೆಗೂ ಅಲ್ಲೇ ಇದ್ದು ಒಂದೇ ಫುಲ್ ತಿರುಮಲ ದೇವಸ್ಥಾನ ಮೇಲ್ಗಡೆನೇ ಇದ್ವಿ ಆರಾಮ ಸುತ್ತಾಡ್ಕೊಳ್ಳೋದಾಗಲಿ ನಿಧಾನಕ್ಕೆ ಅಲ್ಲಿ ಕೂತ್ಕೊಳ್ಳೋದು ನೋಡೋದು ಎಲ್ಲ ಅಲ್ಲೇ ಇದ್ವಿ ಯಾಕಂದರೆ ಇಷ್ಟು ಮತ್ತೆ ಸಿಗಲ್ಲ ಅಲ್ಲ ಇಂಥ ಪುಣ್ಯ ಹಾಗಾಗಿ ನಿಧಾನಕ್ಕೆ ನೋಡಿಕೊಂಡು ಅಲ್ಲಿಂದ ಬಂದಿದ್ದು ನೋಡಿ ಇವರೆಲ್ಲ ಡ್ಯಾನ್ಸ್ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಡ್ಯಾನ್ಸ್ ನೋಡ್ಲಿಕ್ಕೆ ನಮ್ಗೆ ಆಗಲಿಲ್ಲ ಮತ್ತು ಅಲ್ಲಿ ಕ್ಯಾಮ್ರಾಗಳು ತೊಗೊಂಡು ಹೋಗಿರಲ್ಲ ಅಲ್ಲ ಹಾಗಾಗಿ ನಾವು ಅಲ್ಲಿ ತೊಗೊಂಡು ಹೋಗಿರಲಿಲ್ಲ ಅಲ್ಲಿ ಸ್ವಲ್ಪ ಮಾತ್ರ ನೋಡಿದ್ವಿ ಅಲ್ಲಿ ರಶ್ ಇತ್ತು ಅಲ್ಲಿ ಹಾಗಾಗಿ ನಿಮ್ಗೆ ಅಲ್ಲಿ ತೋರ್ಸೋಕ್ಕಾಗಿಲ್ಲ ಇಲ್ಲಿ ನೋಡಿ ಏನಂತ ಎಕ್ಸ್ಪ್ಲೈನ್ ಮಾಡಲಿ ನಿಮಗೆಲ್ಲ ಅದು ನಂಗೆ ಪದಗಳೇ ಸಿಗ್ತಾ ಇಲ್ಲ ಫಸ್ಟು ಚೆನ್ನಾಗಿದೆ ಅನುಭವಿಸೋದು ಅನುಭವಿಸೋರಿಗೆ ಮಾತ್ರ ಗೊತ್ತು ಅಂತಾರಲ್ಲ ಹಂಗೆ ನೀವು ಕೂಡ ಇಲ್ಲಿಂದಲೇ ಆ ಖುಷಿ ಅನುಭವಿಸಿ ಆಯಿತಾ ನೋಡಿ ಇಲ್ಲೇ ದೇವ್ರು ನಿಮ್ಮ ದರ್ಶನ ಕೊಟ್ಟ ಅನ್ನೋ ಫೀಲ್ ಆಗುತ್ತೆ ಗೊತ್ತಾ ನಾವು ಅಂದ್ಕೊಂಡ್ವಿ ರಶ್ ಇರುತ್ತೆ ಅಲ್ಲೇನು ತೋರ್ಸೋಕ್ಕಾಗಲ್ಲ ಅಂತ ಬಟ್ ನಿಮ್ಗಳು ಪುಣ್ಯ ಅನಿಸುತ್ತೆ ಯಾಕೆಂದರೆ ಇಷ್ಟು ಹತ್ರದಲ್ಲಿ ವೀಡಿಯೋಸ್ ಮಾಡೋಕ್ಕೆ ಸಿಕ್ಕಿದೆ ನನಗೆ ಅಂತಂದರೆ ನಿಮ್ಗೆ ತೋರಿಸ್ಬೇಕು ಅಂತ ಮನಸ್ಸಿಂದ ಹೋಗಿದ್ದೆ ಅಯ್ಯೋ ಅಲ್ಲೆಲ್ಲ ಕ್ಯಾಮ್ರಾ ಕಿತ್ತಿಟ್ಕೊಂಡು ತೋರ್ಸೋಕ್ಕಾಗಲ್ಲ ಏನು ವೀಡಿಯೋನೇ ಮಾಡಿಲ್ಲ ಅಲ್ಲದೆ ದೇವ್ರಿಗೆ ಬನ್ನಿ ಹೋಗೋಣ ತಿರುಪ್ತಿಗೆ ಅಂತ ಬೇರೆ ಕರೆದ್ಬಿಟ್ಟು ಟೈಟ್ಲ್ ಹಾಕಿದ್ದೆ ಈಗ ನೋಡಿದ್ರೆ ಏನೂ ತೋರ್ಸೋಕ್ಕಾಗ್ತಿಲ್ಲ ಅಂತ ಆದರೆ ಇಷ್ಟು ಚೆನ್ನಾಗಿ ತೋರಿಸ್ತೀನಿ ಅಂತ ನನಗೆ ಅನ್ಕೊಂಡಿರಲಿಲ್ಲ ನೋಡಿ ಇವರೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವ್ರನ್ನೆಲ್ಲ ಮಾತಾಡ್ಸಿದ್ವಿ ಹತ್ರದಲ್ಲಿ ಮಾತಾಡಿಸಿ ಫೋಟೋಸ್ ಎಲ್ಲ ತೊಗೊಂಡ್ವಿ ಅವರು ಆರಾಮ ಖುಷಿಯಿಂದ ಮಾತಾಡ್ಸಿದ್ರು ತುಂಬ ಇದೆಲ್ಲ ಡ್ಯಾನ್ಸ್ಗಳೆಲ್ಲ ಇತ್ತು ತುಂಬಾ ಚೆನ್ನಾಗಿ ಬಂದ್ರೆ ಈ ಕಡೆ ಸ್ವಲ್ಪ ಎಲ್ಲ ಆರಾಮಾಗಿ ನೋಡ್ಕೊಂಡು ಎಷ್ಟೊತ್ತಿದ್ವಿ ಗೊತ್ತಾ ಅಲ್ಲಿ ತುಂಬಾ ಮೇಲ್ಗಡೆ ಕಮ್ಮಿ ಅಂದ್ರೆ 2-3 ಅವರು ನಾವೇ ಬೇಕು ಅಂತಲೇ ನಿಧಾನ ಮಾಡಿದ್ದು ದರ್ಶನ ಬೇಗ ಆಯ್ತು ಹೊರಗಡೆ ಎಲ್ಲ ನಿಧಾನಕ್ಕೆ ನೋಡ್ಕೊಂಡು ಆರಾಮಾಗಲೆಲ್ಲ ಫೋಟೋ ತಕ್ಕೊಂಡು ನೋಡಿ ಇವ್ರಿಗೆ ಜೊತೆ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಬಂದರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಕೂಡ ಬಟ್ ಅಲ್ಲಿ ನನಗೆ ನೋಡೋಕ್ಕಾಗಲಿಲ್ಲ ಜಾಸ್ತಿ ಇವತ್ತು ನೋಡಿ ಅವರೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಚೆನ್ನಾಗಿದ್ದಾರೆ ಅಲ್ಲ ಸೂಪರ್ ಅಲ್ಲ ಇನ್ನೊಬ್ಬರು ನಾವೇ ಕವರೆ ಕರ್ಕೊಂಡು ಹೊಲಿಸ್ಕೊಂಡಿದ್ವಿ ತೋರಿಸ್ಕೊಂಡು ಎಲ್ಲ ಇದಾರಲ್ಲ ನಮ್ಮ ಚಿನ್ನಿ ಕಲಸಿ ಅಲ್ಲೆಲ್ಲ ತಕ್ಕೊಂಡು ತೆಗೆದ್ವಿ ನಾವುಗಳು ತಕ್ಕೊಂಡ್ವಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು ಗೊತ್ತಾ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅವರೆಲ್ಲ ದೇವಿ ಡ್ಯಾನ್ಸ್ ಮಾಡಿದ್ರು ಇವರೆಲ್ಲ
ಡ್ಯಾನ್ಸ್ ಮುಗಿಸ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ಪಾಸ್ ಮಾಡೋದು ಬೇಡ ಅನ್ಲೇದ ನಿಂತಿ ಆದ್ರೆ ಪರವಾಗಿಲ್ಲ ಅಂದ್ಬಿಟ್ಟು ನಿಧಾನಕ್ಕೆ ತೋರಿಸೋಣ ಅಂತಲೇ ಪ್ಲಾನ್ ಮಾಡಿ ತೋರಿಸ್ತಾ ಇರೋದು. ನಮ್ಮ ಭುವನ ಚಿನ್ನಿ ಅಂತೂ ಭಾಳ ಖುಷಿಯಾಗಿ ಹೋಗ್ಬಿಟ್ರಪ್ಪ ನೋಡಿ. ಮಧ್ಯ ಮಧ್ಯೆ ಈ ಥರ ಎಲ್ಲ ದೊಡ್ಡ ದೊಡ್ಡ ಟಿ ವಿ ಹಾಕಿ ಡ್ಯಾನ್ಸ್ ಮಾಡಿದ್ದು ಎಲ್ಲ ನಮಗೆ ಅಲ್ಲಿ ತೋರಿಸ್ತಾ ಇರ್ತಾರೆ. ಹತ್ರಕ್ಕೆ ಹೋಗಲಿಲ್ಲ ಅಂದ್ರೂ ಅಲ್ಲಿ ಕ್ಯಾಮ್ರಾದಲ್ಲಿ ದೊಡ್ಡದ ವಿಡಿಯೋ ಆಯಿತು, ಫೋಟೋ ಟಿ ವಿ ಹಾಕಿರ್ತಾರಲ್ಲ ಅಲ್ಲಿಂದ ತೋರಿಸ್ತಾ ಇರ್ತಾರೆ. ಅಲ್ಲೂ ಕೂಡ ನಿಂತ್ಕೊಂಡು ನಾವು ನೋಡ್ಬೋದು. ಹತ್ರಕ್ಕೆ ಹೋಗಲಿಲ್ಲ ಅಂದರೂ ಅಲ್ಲಿ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಅಲ್ಲಿ ಹತ್ರಕ್ಕೆ ಹೋಗಿದ್ದೀವಲ್ಲ ಟಿ ವಿ ಇಲಾಖೆ ಅಂತ, ನಾವು ಹತ್ರಕ್ಕೆ ಹೋಗಿ ನೋಡಿಕೊಂಡು ಅವ್ರನ್ನೂ ಮಾತಾಡಿಸಿ ಫೋಟೋಗಳೆಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರೆ ಇವ್ರುಗಳು ಅಂತ. ಓಕೆ, ನಮ್ಮ ಹುಡುಗರಂತೂ ಖುಷಿ ಹಾಕೊಳೋದು ಈ ನಿದ್ದೆನೂ ಇಲ್ಲ, ಸುಸ್ತು ಇಲ್ಲ. ಓಕೆ, ನಮ್ಮನ್ನು ಕರೆದು ಅವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇದಾರಲ್ಲ ಹುಡುಗಿರು, ಸ್ಮೈಲ್ ಮಾಡಿ. ಓಕೆ, ಎಲ್ಲ ನೋಡ್ಕೊಂಡು ಖುಷಿ ಆಯಿತು. ನಿಮಗೆ ಎಲ್ಲ ಖುಷಿ ಆಯಿತಾ? ಖಂಡಿತ ಖುಷಿಯಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಎಷ್ಟು ಇಷ್ಟ ಆಯಿತು ಅಂತ ನನಗೆ ಖಂಡಿತ ತಿಳಿಸ್ಬೇಕು. ಓಕೆನಾ? ಮತ್ತು ನಿಮ್ಮ ಅನುಭವಗಳನ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿರಬೇಕು. ಮತ್ತು ಇದನ್ನೆಲ್ಲ ಬೇರೆಯವರು ನೋಡಲಿ ಖಂಡಿತ, ಇದನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಆಯಿತಾ? ಯಾಕೆಂದರೆ ಇದನ್ನು ಮತ್ತೆ ಸಿಗಲ್ಲ ಈ ಥರ ದೀಪಾಲಂಕಾರಗಳು, ಇದೆಲ್ಲ ತುಂಬ ಚೆನ್ನಾಗಿದೆ. ಇದು ನನಗಂತೂ ತುಂಬ ತುಂಬ ತುಂಬಾ ಖುಷಿಯಾಗೋಯಿತು. ನೀವು ನೋಡಿದ್ದೀರಾ, ನಿಮಗೂ ಖುಷಿಯಾಗಿದೆ ಅಂತ ಅಂದ್ಕೊತೀನಿ. ಗೊತ್ತಾಗುತ್ತೆ ಯಾರ್ಯಾರು ಕಮೆಂಟ್ಸ್ ಮಾಡಿರ್ತೀರಾ, ಖಂಡಿತ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಖುಷಿಯಾಗಿದೆ ಅಂತೇಳಿ. ನೋಡಿ, ನನಗಂತೂ ಮುಂದಕ್ಕೆ ಹೋಗಕ್ಕೆ ಮನಸ್ಸೇ ಇಲ್ಲ, ಅಲ್ಲೇ ಕುತ್ಕೊಂಬಿಟ್ವಿ ನಾವಂತೂ ಆರಾಮಾಗಿ. ನೋಡಿ, ಓಕೆ, ಚೆನ್ನಾಗಿದೆ ಅಲ್ಲ? ಎಷ್ಟು ಹೇಳಿದ್ರು ಏನು ನೋಡಿದ್ರು ನಮ್ಗೆ ಪದಗಳು ಸಿಗ್ತಾ ಇಲ್ಲ ಅಂತ ಎಷ್ಟು ಸಲ ಹೇಳಿ ಅಲ್ಲ. ನೋಡ್ತಾ ಇರಬೇಕು, ಕಣ್ಣು ಮಾತ್ರ ತಂಪು ಮಾಡ್ಕೊತ ಇರಬೇಕು. ಲೈಟ್ ಅಲಂಕಾರ ಮಾತ್ರ ಭಯಂಕರ ರೀ, ಸಖತ್ತಾಗಿದೆ ನೋಡಿ. ನೀವುಗಳು ಓದಾಗ್ಲೂ ಹೀಗೆ ಇತ್ತಾ ನಂಗೆ ಹೇಳಬೇಕು ಖಂಡಿತ. ಯಾಕಂದರೆ ನಾನು ತುಂಬ ವರ್ಷ ಆದಮೇಲೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಇಲ್ಲಿಗೆ, ಇದು ಸೆಕೆಂಡ್ ಟೈಮ್. ಫಸ್ಟ್ ಒಂದ್ಸಲ ಹೋಗಿದ್ದೆ 20 ವರ್ಷದಿಂದ, ಅದು ತುಂಬ ದಿನ ಮರ್ತೋದಂಗಾಗಿದೆ. ಇದು ಫಸ್ಟ್ ಅನುಭವ ಮಾತ್ರ ತುಂಬಾ ಚೆನ್ನಾಗಿದೆ, ಅದು ಮರೆಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಅದು ಈ ಟೈಮಲ್ಲಿ ಈ ರೀತಿ ನೋಡ್ತೀವಿ ಅಂತ ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಗೊತ್ತಾ, ತುಂಬಾ ಖುಷಿಯಾಯಿತು. ಓಕೆ, ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೊರಟ್ವಿ. ಊಟಕ್ಕಿಂತ ಮುಂಚೆ ನೀವೆಲ್ಲ ಪ್ರಸಾದ ತೊಗೊಳ್ಳಿ, ದೇವ್ರು ಒಳ್ಳೇದು ಮಾಡಲಿ. ಹಂಗೆ ಇಲ್ಲಿಂದಲೇ ಅರ್ಶನ ನಮಸ್ಕಾರ ಹಾಕ್ಬಿಟ್ಟು ಅರ್ಶನ ಮಾಡಿಕೊಂಡು ಲಡ್ಡು ತೊಗೊಳ್ಳಿ, ದೇವ್ರು ಒಳ್ಳೇದು ಮಾಡಲಿ ನಿಮಗೂ ಕೂಡ. ಒಂದ್ಸಲ ಹೋಗಿಲ್ದವರು ಒಂದ್ಸಲ ತಿರುಪತಿ ದರ್ಶನ ಮಾಡ್ಕೊಂಡು ಖಂಡಿತ ಬನ್ನಿ, ದೇವ್ರು ಒಳ್ಳೇದು ಮಾಡ್ತಾನೆ ತಿಮ್ಮಪ್ಪ. ಓಕೆ, ನಾವು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ, ಕ್ಲಾಸವ್ರಿಗೆಲ್ಲ ತೊಗೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ತುಂಬ ಜನ ಉಂಡಿಗೆ ಹಾಕಿ ಅಮೌಂಟ್ ಕೊಟ್ಟು ದುಡ್ಡು ಕೊಟ್ಟಿದ್ರು. ಎಲ್ಲ ಅವ್ರ ಹೆಸರುಗಳು ಹೇಳ್ಕೊಂಡು ದರ್ಶನ ಅವ್ರಿಗೂ ಮಾಡಿಸಿ ಅಲ್ಲಿಂದಲೇ ಉಂಡಿಗೆಲ್ಲ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಒಳ್ಳೇದಾಗ್ಲಪ್ಪ ಅಂತ ಬಂದ್ವಿ. ಬಂದ್ಬಿಟ್ಟು ಈ ಊಟಕ್ಕೆ ಹೋಗ್ತಾ ಇದ್ವಿ. ಊಟಕ್ಕೆ ಹೋಗೋ ಹಾಲಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ, ಇಲ್ಲಿ ಪೇಂಟಿಂಗ್ ಇದೆ, ಅದು ತುಂಬ ಚೆನ್ನಾಗಿದೆ ರೀ ಪೇಂಟಿಂಗ್ ಮಾತ್ರ. ಅದು ನೋಡಿ ಇಷ್ಟು ನೀಟಾಗಿದೆ ಅಂತ, ಅಷ್ಟು ನೀಟಾಗಿ ಕ್ಲಿಯರಾಗಿ ಬರಲಿಲ್ಲ ಅದು. ಊಟದಲ್ಲಿ ಸ್ವಲ್ಪ ಜನಗಳು ಮುಂದೆ ಮುಂದೆ ಹೋಗ್ತಾಯಿದ್ರು, ಹಂಗೆ ಸ್ವಲ್ಪ ಬೇಗ ತೊಗೊಂಡ್ವಿ, ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ನಾ ಕಾರಣಕ್ಕೆ ಸ್ವಲ್ಪ ಬೇಗ ಮಾಡ್ಕೊಂಬಿಟ್ಟೆ ಇಲ್ಲಿ ವಿಡಿಯೋನ, ತುಂಬ ಚೆನ್ನಾಗಿದೆ ಗೊತ್ತ. ಹಂಗೆ ಇಟ್ಕೊಂಡಿದ್ದರೆ ಇದು ನಿಜಾನೇನೋ ಇಲ್ಲೆಯೇ ಅನ್ನೋ ಥರ ಕಾಣಿಸ್ತಾ ಇತ್ತು. ಪೇಂಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ಇಲ್ಲಿ. ನಮ್ಗೆ ಹೋಗಿನ್ನೂ ಮನಸ್ಸೇ ಇದಿಲ್ಲ, ಬಟ್ ಲೇಟ್ ಆಗಿಬಿಡುತ್ತೆ ಅಂತ ಅನ್ನೋ ಕಾರಣಕ್ಕೆ ಇನ್ನೂ ಸ್ವಲ್ಪ ಕೂರೋಣ ಅಂತಂದು ಇಲ್ಲ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ಇಲ್ಲಿ ಊಟದ ಹತ್ರ. ಇದು ಊಟದ ಹಾಲ್ ಹತ್ರ ನೋಡಿ, ತುಂಬ ಚೆನ್ನಾಗಿದೆ ಪೇಂಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ಫೋಟೋಸ್ ಎಲ್ಲ ತೆಗೆದುಕೊಂಡು ಟೈಮ್ ಆಗುತ್ತೆ ಊಟಕ್ಕೆ ಹೋಗೋಣ ಅಂತೇಳಿ ಆಯ್ತಿನೋ. ಅವಳಂತೂ ಖುಷಿಯಾಗಿ ಕೊಣದಾಡ್ಬಿಟ್ಲೆ, ಟೈಮ್ ಆಯಿತು ಅಂತ ಕರಿತಾ ಇದ್ದಾನೆ ಊಟಕ್ಕೆ ಹೋಗೋಣ ಅಂತ. ಅವಳೆಲ್ಲ ನಡ್ಕೊಂಬಂದಿದ್ವಿಯಲ್ಲ, ಸ್ವಲ್ಪ ಹೊಟ್ಟೆ ಹಸಿವಾಗಿತ್ತು, ಹಂಗಾಗಿ ಇಲ್ಲೆಲ್ಲ ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ನಮಗೆ ತೋರಿಸೋಣ ಅಂತಲೇ ಇಲ್ಲೆಲ್ಲ ವೀಡಿಯೋಸ್ ಮಾಡಿ ಇಲ್ಲಿ ವೀಡಿಯೋ ಮಾಡ್ಬೋದಿತ್ತು. ಹಂಗಾಗಿ ಊಟದ ಪ್ರಸಾದನೂ ಅವ್ರಿಗೂ ಕಲಿಸ್ಕೊಳ್ಳೋಣ, ನೀವು ತಗೊಳ್ಳಿ ಊಟ ಪ್ರಸಾದ ಇಲ್ಲಿಂದಲೇ ಅಂದ್ಬಿಟ್ಟು ಇನ್ನೂ ಕೂಡ ವೀಡಿಯೋ ಮಾಡಿದೆ.
ಆರಾಮಾಗ ಸೀಟ್ ಇತ್ತು, ಹೋಗಿ ಕುತ್ಕೊಂಡು ಅಷ್ಟೇ ಎಲ್ಲ ಹಾಕಿರ್ತಾರೆ. ಒಂದು ಚಟ್ನಿ ಇರುತ್ತೆ, ಪಲ್ಯ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವೀಟ್ ಇರುತ್ತೆ, ಸ್ವೀಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಪೊಂಗಲ್ಲು ತುಂಬ ಚೆನ್ನಾಗಿತ್ತು. ಅವಾಗ ಕೇಳಿದೆ ನಾನು, ನೀವು ಪ್ರಸಾದ ತಗೊಳ್ಳಿ, ದೇವ್ರು ಒಳ್ಳೇದು ಮಾಡಲಿ, ಒಂದ್ಸಲ ಖಂಡಿತ ಹೋಗ್ತೀನಿ ತಿರುಪತಿಗೆ. ಅನುಭವ ನಾನು ಹೇಳ್ಕೊಳಕ್ಕಾಗಲ್ಲ, ಚೆನ್ನಾಗಿರುತ್ತೆ. ಅದೆಲ್ಲ ತಗೊಳ್ಳಿ, ಓಕೆನಾ? ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಓಕೆ.